हाय वेलकम टू आईएमएस इवत्तिन क्लास अल्ली कंप्यूटर बग्गे फर्स्ट क्लास अल्ली एनेन हेळ्कोळ्तीवि फर्स्ट क्लास अल्ली एनेन इरुत्ते सो कोर्स गळ बग्गे डीटेल्स इरुत्ते कोर्स गळ अंद्रे फर्स्ट बेसिक्स आफ् कंप्यूटर अल्ली एनेन कोर्स बरुत्ते एल्लेल्लि यूस आगुत्ते यावदन्न कलियोद्रिंद एनेन उपयोग इदे अदर बग्गे इदु इष्टु बेसिक्स आफ् कंप्यूटर इदल्ल इदु सुमारु 1.5 इंद 2 तिंगळ कोर्स कोर्स अप्लिकेशन बरते यूज अस्ट इनफार्मेशन वीडियो निम्हे मत इवू सब्सक्राइब नम चानल सब्सक्राइब मुंद हाकुवा वीडियो कूड़ा निम्हे नोटिफिकेशन बरते नोडबहुदु ओके सो क्लास स्टार्ट ओके राइट सो फर्स्ट कंप्यूटर थ्री कोर्स बग्गे नानु हेळ्तीनि फंडामेंटल्स आफ् कंप्यूटर अंत बरुत्ते फर्स्ट बरदे फंडामेंटल्स आफ् कंप्यूटर इदु प्राक्टिकल वर्क माडोदु एनु इरल्ल इदरल्लि सो थियरी केळोदिरुत्ते थियरी एष्टु मुख्य अंद्रे नीवु यावुदे ओंदु इंटर्व्यू होगि यावुदे ओंदु एग्जाम कॉम्पिटिटिव एग्जाम्स गे अटेंड माडि अवाग निमगे बहळष्टु क्वेश्चन्स गळु ईगंतु कॉम्पिटिटिव एग्जाम नल्लि 20-30% अष्टु टेक्नालजी बग्गे क्वेश्चन्स गळन्नु केळ्ता इद्दारे अदक्कोस्कर नीवु एनु माडबेकु फंडामेंटल्स आफ् कंप्यूटर बग्गे नीट आगि तिळ्कोबेकु सो अदरल्लि एनेन बरुत्ते जनरेशन आफ् कंप्यूटर बरुत्ते सो फंडामेंटल्स आफ् कंप्यूटर अल्लि मत्ते जनरेशन आफ् कंप्यूटर अंद्रे सो टोटल जनरेशन्स एष्टिदे अवुगळन्नु नावु ಯಾವ್ಯಾವ ಜನರೇಷನ್ ಆದ್ಮೇಲೆ ಏನೇನ್ ಬಂದಿದೆ ಏನೇನ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಅವುಗಳ ಬಗ್ಗೆ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ನಾವು ತಿಳ್ಕೊಳ್ತೀವಿ ಅದು ಆದ್ಮೇಲೆ ನೆಕ್ಸ್ಟ್ ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್ ಕಂಪ್ಯೂಟರ್ ಅಲ್ಲಿ ಎಷ್ಟು ಟೈಪ್ ಬರುತ್ತೆ ಅದರಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂತ ಬರುತ್ತೆ ಅದು ಆದ್ಮೇಲೆ ನೆಕ್ಸ್ಟ್ ಕಂಪ್ಯೂಟರ್ ಅಲ್ಲಿ ಮೆಮೊರಿ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ ಅದು ಮೆಮೊರಿ ಡಿವೈಸಸ್ ಎಷ್ಟು ಟೈಪ್ ಇದೆ ಯಾವ ಮೆಮೊರಿನ ನಾವು ಯೂಸ್ ಮಾಡ್ತೀವಿ ಯಾವ ಮೆಮೊರಿನ ಕಂಪ್ಯೂಟರ್ ಯೂಸ್ ಮಾಡುತ್ತೆ ಅವುಗಳ ಬಗ್ಗೆ ಮೆಮೊರಿ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ ಅದಾದ್ಮೇಲೆ ನೆಕ್ಸ್ಟ್ ಕಂಪ್ಯೂಟರ್ ಸ್ಟೋರೇಜ್ ಕೆಪಾಸಿಟಿ ಅಂತಂದ್ರೆ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಮಾಡಿರೋದು ಎಷ್ಟು ಸ್ಪೇಸ್ ತಗೊಳ್ಳುತ್ತೆ ಎಷ್ಟು ಜಾಗ ಇದರಲ್ಲಿ ನಮ್ಮ ಫೈಲ್ ಗಳು ಸ್ಟೋರ್ ಆಗಿದೆ ಡಾಟಾ ಸ್ಟೋರ್ ಆಗಿದೆ ಇನ್ಫಾರ್ಮೇಷನ್ ಸ್ಟೋರ್ ಆಗಿದೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ತೇವಲ್ಲ ಅದನ್ನ ನಾವು ಸ್ಟೋರೇಜ್ ಕೆಪಾಸಿಟಿನ ನೋಡ್ತೀವಿ ಅದು ಆದ್ಮೇಲೆ ನೆಕ್ಸ್ಟ್ ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್ ಕಂಪ್ಯೂಟರ್ ಒಳಗಡೆ ನಾವು ಇನ್ಪುಟ್ ಮಾಡಿದ್ದು ಔಟ್ಪುಟ್ ಆಗುತ್ತೆ ಬಟ್ ಮಧ್ಯೆ ಏನೋ ಒಂದು ವರ್ಕ್ ಆಗುತ್ತೆ ಆ ವರ್ಕ್ ಅನ್ನ ನಾವು ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್ ಅಂತ ಕರೀತೀವಿ ಇನ್ನ ನಂಬರಿಂಗ್ ಸಿಸ್ಟಮ್ ನೀವು ಹೇಳ್ತಾ ಇದ್ರಿ ಬಹಳಷ್ಟು ಜನ ಹೇಳ್ತಾರೆ ಕಂಪ್ಯೂಟರ್ ಅಲ್ಲಿ ಹೇಗೆ ತಗೊಳ್ಳುತ್ತೆ ಕಂಪ್ಯೂಟರ್ ಇನ್ಫಾರ್ಮೇಶನ್ ಸೊ ಅದೇನ್ ಮಾಡುತ್ತೆ ಬೈನರಿ ನಂಬರ್ಸ್ ಅಲ್ಲಿ ತಗೊಳ್ಳುತ್ತೆ ಸೊ ಅದು ಬೈನರಿ ನಂಬರ್ಸ್ ಅಂದ್ರೆ ಏನು ನಂಬರಿಂಗ್ ಸಿಸ್ಟಮ್ ಅಂದ್ರೆ ಏನು ಎಷ್ಟು ಟೈಪ್ ನಂಬರಿಂಗ್ ಸಿಸ್ಟಮ್ ಇದೆ ಅವುಗಳ ಬಗ್ಗೆ ಇನ್ಫಾರ್ಮೇಶನ್ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಲ್ಲೇ ಬರುತ್ತೆ ಅದು ಆದ್ಮೇಲೆ SMPS ಅಂದ್ರೆ ಏನು ಸ್ವಿಚ್ ಮೋಡ್ ಪವರ್ ಸಪ್ಲೈ ಕಂಪ್ಯೂಟರ್ ಗೆ ಹೇಗೆ ಪವರ್ ಸಪ್ಲೈ ಆಗುತ್ತೆ ಎಷ್ಟು ವೋಲ್ಟ್ ಸಪ್ಲೈ ಆಗುತ್ತೆ ಕಂಪ್ಯೂಟರ್ ಗೆ ಕರೆಂಟ್ ಹೇಗೆ ಬರುತ್ತೆ ಯಾವ ಕರೆಂಟ್ ಬರುತ್ತೆ ಎಸಿ ಕರೆಂಟ್ ಬರುತ್ತೋ ಅಥವಾ ಡಿಸಿ ಕರೆಂಟ್ ಬರುತ್ತೋ ಹೀಗೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲಿರುತ್ತೆ ಅಂದ್ರೆ ಕಂಪ್ಯೂಟರ್ ಫಂಡಮೆಂಟಲ್ ಕ್ಲಾಸ್ ಗಳಲ್ಲಿ ಇರುತ್ತೆ ಇದು ಸುಮಾರು 4 ಟು 5 ಅವರ್ಸ್ ಟ್ರೈನಿಂಗ್ ಇದು 4 ಟು 5 ಅವರ್ಸ್ ಟ್ರೈನಿಂಗ್ ನೀವು ತಗೋಬೇಕು ಅಂತಂದ್ರೆ ಸೊ ನೆಕ್ಸ್ಟ್ ವಿಡಿಯೋಗಳು ಬರುತ್ತೆ ಅವುಗಳನ್ನು ನೀವೆಲ್ಲ ನೋಡ್ತಾ ಹೋಗಿ ಎಲ್ಲ ನಾಲೆಡ್ಜ್ ಸಿಗುತ್ತೆ ಫ್ರೀ ಆಗಿ ಓಕೆ ನೆಕ್ಸ್ಟ್ ಯಾವುದು ವಿಂಡೋಸ್ ಕಂಪ್ಯೂಟರ್ ಅಲ್ಲಿ ಫಂಡಮೆಂಟಲ್ಸ್ ಮುಗಿತು ಆಮೇಲೆ ವಿಂಡೋಸ್ ವಿಂಡೋಸ್ ಅಲ್ಲಿ ಏನೇನು ಬರುತ್ತೆ ವಿಂಡೋಸ್ ಅಂದ್ರೆ ಏನು ಟೈಪ್ಸ್ ಆಫ್ ವಿಂಡೋಸ್ ಹಿಸ್ಟ್ರಿ ಆಫ್ ವಿಂಡೋಸ್ ಬಗ್ಗೆ ನೋಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಸೊ ವಿಂಡೋಸ್ ಅಂತಂದ್ರೆ ನಮಗೆ ಏನಾಗುತ್ತೆ ಅದರಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ ಬರುತ್ತೆ ಸಿಂಪಲ್ ಅಪ್ಲಿಕೇಶನ್ಸ್ ಸೊ ಸಿಂಪಲ್ ಅಪ್ಲಿಕೇಶನ್ಸ್ ಯಾವ್ದ್ಯಾವ್ದು ಇದೆ ವರ್ಡ್ ಪ್ಯಾಡ್ ಇದೆ ವರ್ಡ್ ಪ್ಯಾಡ್ ಅಂದ್ರೆ ನಾವು ಸಿಂಪಲ್ ನೀವು ನೋಡಿರ್ತೀರಿ ಆಫೀಸ್ ಗಳಲ್ಲಿ ಅದು ಹೆಸರೇ ಹೇಳ್ತಾ ಇದೆ ವರ್ಡ್ ಪ್ಯಾಡ್ ಸೊ ಸಿಂಪಲ್ ಆಗಿ ಒಂದು ನೋಟ್ಸ್ ಬರೆದಿಡೋ ಹಾಗೆ ನೆಕ್ಸ್ಟ್ ನೋಟ್ ಪ್ಯಾಡ್ ಬರುತ್ತೆ ನೋಟ್ ಪ್ಯಾಡ್ ಅಂದ್ರೆ ಅದು ಕೂಡ ಸೊ ಅಷ್ಟೊಂದು ಡಿಸೈನ್ ಮಾಡ್ಲಿಕ್ಕೆ ಆಗಲ್ಲ ಅಷ್ಟೊಂದು ಫಾಂಟ್ ಗಳನ್ನ ಸ್ಟೈಲ್ ಗಳಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಕಲರ್ಸ್ ಗಳನ್ನ ಹೆಚ್ಚು ಕೊಡ್ಲಿಕ್ಕೆ ಆಗಲ್ಲ ಬಟ್ ನೋಟ್ ಪ್ಯಾಡ್ ಅದಾದ್ಮೇಲೆ ನೆಕ್ಸ್ಟ್ ವರ್ಡ್ ಪ್ಯಾಡ್ ಆಯ್ತು ನೋಟ್ ಪ್ಯಾಡ್ ಆಯ್ತು ಪೇಂಟ್ ಅಂದ್ರೆ ಸೊ ಯಾರಾದ್ರೂ ಕಂಪ್ಯೂಟರ್ ಕಲೀಲಿಕ್ಕೆ ಹೊಸದಾಗಿ ಬಂದಾಗ ಅವರಿಗೆ ಮೌಸ್ ನ ಆಪರೇಟ್ ಮಾಡಕ್ ಬರಬೇಕು ಚೆನ್ನಾಗಿ ಗ್ರಿಪ್ ಇರಬೇಕು ಮೌಸ್ ಮೇಲೆ ಅಂತಂದ್ರೆ ಅವರು
ಪೇಂಟ್ ಅನ್ನೋ ಅಪ್ಲಿಕೇಶನ್ಸ್ ಅನ್ನು ವರ್ಕ್ ಮಾಡಬೇಕಾಗುತ್ತೆ. ಪೇಂಟ್ ಅಪ್ಲಿಕೇಶನ್ ವರ್ಕ್ ಮಾಡೋದ್ರಿಂದ ಮೌಸ್ ಮೇಲೆ ಗ್ರಿಪ್ ಇರುತ್ತೆ, ಮೌಸ್ ಆಪರೇಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಪೇಂಟ್ ಅನ್ನೋ ಅಪ್ಲಿಕೇಶನ್ಸ್ ಅನ್ನು ಈ ಬೇಸಿಕ್ಸ್ ಅಲ್ಲೇ ಹೇಳ್ಕೊಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಫೈಲ್ ಮ್ಯಾನೇಜರ್. ಫೈಲ್ ಮ್ಯಾನೇಜರ್ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಯಾವ ತರ ನಾವು ಫೈಲ್ ಅನ್ನ ಸ್ಟೋರ್ ಮಾಡ್ತೀವಿ, ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ, ಮತ್ತೆ ಅದನ್ನ ನಾವು ಹೇಗೆ ವಾಪಸ್ ತಗೋಬೇಕು, ಯಾವ ಡ್ರೈವ್ ಅಲ್ಲಿ ಸೇವ್ ಆಗಿದೆ, ಮತ್ತೆ ಮೈ ಕಂಪ್ಯೂಟರ್ ಅಂದ್ರೆ ಏನು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್, ಫೈಲ್ ಅನ್ನ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಡಾಸ್. ಡಾಸ್ ಅಂದ್ರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಆಕ್ಚುಲಿ ಇದು ಹಾರ್ಡ್ವೇರ್ ಟ್ರೈನಿಂಗ್ ತಗೊಳ್ಬೇಕಾದ್ರೆ ಅಥವಾ ಕಂಪ್ಯೂಟರ್ನ ಸರ್ವಿಸ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಈ ಒಂದು ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಇದೆಲ್ಲ, ಡಾಸ್ ಕೂಡ ಒಂದು ಆಪರೇಟಿಂಗ್ ಸಿಸ್ಟಮ್. ಓಕೆ, ಈ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಕಂಪ್ಯೂಟರ್ನ ಸರ್ವಿಸ್ ಮಾಡೋ ಹಾರ್ಡ್ವೇರ್ ಇಂಜಿನಿಯರ್ಸ್ ಯೂಸ್ ಮಾಡ್ತಾರೆ. ಕಂಪ್ಯೂಟರ್ನ ಸರ್ವಿಸ್ ಮಾಡಬೇಕಾದ್ರೆ ಯಾವಾಗ ಯೂಸ್ ಮಾಡ್ತಾರೆ, ಹೇಗೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಸೊ ಯಾವ್ದಾದ್ರೂ ಫೈಲ್ನ ಸೇವ್ ಮಾಡಿರ್ತೀವಿ, ವಿಂಡೋಸ್ ಅಪ್ಟ ಆಗಿರಲ್ಲ, ಡೈರೆಕ್ಟ್ ಆಗಿ ಡಾಸ್ ಅಲ್ಲಿ ಹೋಗಿ ನಾವು ಕಮ್ಯಾಂಡ್ಸ್ ಮುಖಾಂತರ ಇನ್ಫಾರ್ಮೇಶನ್ ಫೈಲ್ಸ್ ಗಳನ್ನ ತಗೋಬಹುದು ಎಲ್ಲಿ, ಡಾಸ್ ಅಪ್ಲಿಕೇಶನ್ ಇಂದ. ಓಕೆ, ಅದಾದ್ಮೇಲೆ ಅದರಲ್ಲಿ ಸೊ ಇಂಟರ್ನಲ್ ಕಮ್ಯಾಂಡ್ಸ್ ಮತ್ತೆ ಎಕ್ಸ್ಟರ್ನಲ್ ಕಮ್ಯಾಂಡ್ಸ್ ಅಂತ ಬರುತ್ತೆ. ಇಂಟರ್ನಲ್ ಕಮ್ಯಾಂಡ್ಸ್ ತುಂಬಾ ಇದೆ, ಸೊ ಎಕ್ಸ್ಟರ್ನಲ್ ಕಮ್ಯಾಂಡ್ಸ್ ಕೂಡ ಇದೆ. ಆ ಒಂದೊಂದು ಕಮ್ಯಾಂಡ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ನಿಮಗೆ ಏನೇನು ಗೊತ್ತಾಗಿದೆ, ಒಂದು ಫಂಡಮೆಂಟಲ್ಸ್ ಬರುತ್ತೆ, ಫಂಡಮೆಂಟಲ್ಸ್ ನಮಗೆ ಇನ್ಫಾರ್ಮೇಶನ್ಗೋಸ್ಕರ ನಾವು ಅದನ್ನ ಕಲಿಬೇಕಾಗಿದೆ. ನೆಕ್ಸ್ಟ್ ಸಿಂಪಲ್ ಅಪ್ಲಿಕೇಶನ್ಸ್ ಇನ್ ವಿಂಡೋಸ್. ವಿಂಡೋಸ್ ಅಲ್ಲಿ ನಿಮಗೆ ಇನ್ನೊಂದು ಹೇಳ್ಬೇಕಂದ್ರೆ ಡೆಸ್ಕ್ಟಾಪ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ವಿಂಡೋಸ್ ಅಲ್ಲೇ ಬರುತ್ತೆ. ಅದನ್ನ ನಾವು ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಸರಿಯಾಗಿ ಕೇಳಿ, ಯೂಸ್ ಮಾಡ್ಕೊಳ್ಳಿ. ಮತ್ತೆ ಅದಾದ್ಮೇಲೆ ವಿಂಡೋಸ್ ಆಯ್ತು, ಡಾಸ್ ಆಯ್ತು, ಈ ತ್ರೀ ಇಂಪಾರ್ಟೆಂಟ್ ಏನಾಗಿದೆ ಚಾಪ್ಟರ್ಸ್ಗಳು. ಓಕೆ, ಇವುಗಳನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ನಿಮಗೆ ಈ ಏನೇನು ಯೂಸ್ ಇದೆ ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಗೊತ್ತಾಗಿದೆ. ಇನ್ನು ನೆಕ್ಸ್ಟ್ ವಿಡಿಯೋಗಳು ಏನ್ ಬರುತ್ತೆ, MS ಆಫೀಸ್ ಅಂದ್ರೆ ಏನು, MS ಆಫೀಸ್ ಅಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಇದೆ, ಅವುಗಳಿಗೆ ಆ ಫೈಲ್ಗಳನ್ನ ಸೇವ್ ಮಾಡ್ತೇವಲ್ಲ ಆ ಫೈಲ್ಗಳಿಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈಗ ನಿಮಗೆ ಸೊ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಫಸ್ಟ್ ಡೇ ಅಲ್ಲಿ ಇನ್ಫಾರ್ಮೇಶನ್ ಕೋರ್ಸ್ ಬಗ್ಗೆ ಮಾಹಿತಿ ಈ ಒಂದು ಕ್ಲಾಸ್ ಅಲ್ಲಿ ಇದೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ಹಾಕುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಬರುತ್ತೆ.